ವೀಕ್ಷಕರಿಗೆ ನಮಸ್ಕಾರ. ಈ ದಿನ ವೈದ್ಯಕೀಯ ಚಿಂತನ ಮಂಥನ ಭಾಗ 16, ಇದಕ್ಕೆ ತಮಗೆ ಸ್ವಾಗತ, ಸುಸ್ವಾಗತ. ಈ ದಿನ ನಾವು 1 ಗಂಟೆಯ ವಾಕ್ ಅಂದರೆ 1 ಗಂಟೆಯ ನಡಿಗೆ ವ್ಯಾಯಾಮ, ಇದರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ನವೀನ್ ಜಿ, ಫಿಸಿಷಿಯನ್ ಆ್ಯಂಡ್ ಡಯಾಬಿಟಾಲಜಿಸ್ಟ್, ತಜ್ಞ ವೈದ್ಯರು ಹಾಗೂ ಸಲಹಾ ಮಧುಮೇಹ ಸಲಹಾ ತಜ್ಞರು ಟಿ ನರಸೀಪುರ. ಈಗ ನಮಗೆ ಸೂರ್ಯ 4:45 ಗಂಟೆಗೆ ಉದಯಿಸ್ತಾನೆ, ಬಂದು ನಮ್ಮನ್ನು ಎಬ್ಬಿಸ್ತಾನೆ. ಆದರೆ ನಾವು ಸೋಮಾರಿಗಳು 7 ಗಂಟೆವರೆಗೂ ಮಲಗ್ತೀವಿ, 9 ಗಂಟೆವರೆಗೂ ಮಲ್ಕೊಳ್ಳೋರು ಇದ್ದಾರೆ. ಬೆಳಗಿನ ಹೊತ್ತು ವ್ಯಾಯಾಮ ಮಾಡೋರು ತುಂಬಾನೇ ಕಡಿಮೆ. ಅದರ ಮಹತ್ವಗಳು ಗೊತ್ತಿದ್ರೆ ಅವರು ವ್ಯಾಯಾಮ ಮಾಡಬಹುದು, ಮಾಡ್ತಾರೆ. ಆದರೆ ಬೆಳಿಗ್ಗೆ ವ್ಯಾಯಾಮ ಮಾಡೋದು ಬಹಳ ಅನುಕೂಲಕರ. ಒಂದು ಮೋಡನ ನೋಡ್ತೀವಿ, ಒಂದು ಹಕ್ಕಿಗಳ ಶಬ್ದ ಕೇಳಿಸುತ್ತೆ, ಚಿಲಿಪಿಲಿ ಶಬ್ದ, ಒಂದು ಹಸಿರನ್ನ ನೋಡ್ತೀವಿ, ಒಂದು ಅಂಬಾ ಅನ್ನುವಂಥ ಒಂದು ಶಬ್ದ ಕೇಳಿಸುತ್ತೆ, ಮನಸ್ಸಿಗೆ ಮುದವಾಗುತ್ತೆ, ಮನಸ್ಸು ಉಲ್ಲಾಸವಾಗುತ್ತೆ. ಈಗ ನಡಿಗೆ ವ್ಯಾಯಾಮದಿಂದ ಬರೀ ದೇಹಕ್ಕೆ ವ್ಯಾಯಾಮ ಅಷ್ಟೇ ಅಲ್ಲ, ಮಾನಸಿಕವಾಗೂ ಫ್ರೆಶ್ನೆಸ್, ಮನಸ್ಸು ಉಲ್ಲಾಸ ಆಗುತ್ತೆ. ಸೊ ಈ ನಡಿಗೆ ವ್ಯಾಯಾಮದಿಂದ ಏನು ಅಂತ ಅಂದರೆ, ಸೊ ನಮ್ಮ ಬೊಜ್ಜು ಕರಗುತ್ತೆ, ಬಿ ಪಿ ಶುಗರ್ ಕಂಟ್ರೋಲ್ ಆಗುತ್ತೆ, ಬೇಸಲ್ ಮೆಟಬಾಲಿಕ್ ರೇಟ್ ಅನ್ನೋದು ಕಡಿಮೆ ಇರುತ್ತೆ. ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ಅದು ನಾರ್ಮಲೈಸ್ ಆಗಿ ಏನು ಆಹಾರ ತಗೊಂಡ್ರೂ ಜೀರ್ಣ ಆಗುತ್ತೆ, ತೂಕ ಜಾಸ್ತಿ ಆಗೋದಿಲ್ಲ, ಇತರೆ ಕಾಯಿಲೆಗಳು ಬೇಕಾದಷ್ಟು ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತವೆ, ರಕ್ತ ಚಲನೆ ಇಂಪ್ರೂವ್ ಆಗುತ್ತೆ, ತೊಡೆಗಳಿಗೆ ಕೈ ಕಾಲುಗಳಿಗೆ ಬಲ ಬರುತ್ತೆ, ಸ್ಟ್ಯಾಮಿನಾ ಬರುತ್ತೆ. ಹೀಗೆ ನಾವು ಏನು ಮಾಡಬೇಕು ಅಂತಂದರೆ, ವ್ಯಾಯಾಮಕ್ಕೆ ಮುಂಚೆ ಒಂದು 1/2 ಲೀಟ್ರ್ ಅಂದರೆ 2 ದೊಡ್ಡ ಲೋಟ 200 ml ಆದರೂ ನೀರು ಕುಡಿಬೇಕು ವ್ಯಾಯಾಮ ಮಾಡೋಕ್ಕೆ ಮುಂಚೆ. ವ್ಯಾಯಾಮಕ್ಕೆ ಹೋಗುವಾಗ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಬೇಕು. ಈ ಡ್ರಿಲ್ಗಳು, ನಾವೇನು ಡ್ರಿಲ್ಗಳು ಮಾಡ್ತೀವಿ, ಆ ಡ್ರಿಲ್ ವ್ಯಾಯಾಮಗಳು ಒಂದು 5 ನಿಮಿಷ ಮಾಡಬೇಕು, ಮೈಯೆಲ್ಲ ಸಡಿಲ ಬಿಡುತ್ತೆ ಆವಾಗ. ಆಮೇಲೆ ನಡಿಗೆ ವ್ಯಾಯಾಮ ಮಾಡಬೇಕು. 1 ಗಂಟೆ ನಡಿಗೆ ವ್ಯಾಯಾಮ ಮಾಡಿದ್ರೆ ಮನುಷ್ಯನ ಮನಸ್ಸು ಉಲ್ಲಾಸವಾಗಿರುತ್ತೆ. ಈ ನಡಿಗೆ ವ್ಯಾಯಾಮನ ಯಾವ ವಯಸ್ಸಲ್ಲಿ ಬೇಕಾದ್ರೂ ಮಾಡ್ಬೋದು, ಮಕ್ಕಳು ಮಾಡ್ಬೋದು, ದೊಡ್ಡವರು ಮಾಡ್ಬೋದು, ವಯಸ್ಸಾದವರು ಮಾಡ್ಬೋದು. ಇದಕ್ಕೆ ಇಂಥ ವಯಸ್ಸು ಅಂಥ ವಯಸ್ಸು ಅಂತ ಏನಿಲ್ಲ. ಸೊ ಕಾಯಿಲೆ ಇರೋರು, ಬಿ ಪಿ ಶುಗರು, ಹಾರ್ಟ್ ಪ್ರಾಬ್ಲಮ್ ಇರೋರು ಕೂಡ ವ್ಯಾಯಾಮ ಮಾಡಬೇಕು ಅಂತ ವೈದ್ಯರು ಹೇಳ್ತಾರೆ. ಹೀಗೆ 1 ಗಂಟೆ ನಡಿಗೆ ವ್ಯಾಯಾಮ ಮಾಡಿದಾಗ ನಾವು 4-5 ಕಿಲೋಮೀಟರ್ ವಾಕ್ ಮಾಡಿದಂಗೆ. ಅದೇನೆ ವೇಗವಾಗಿ ನಡೆದ್ರೆ, ಬ್ರಿಸ್ಕ್ ವಾಕಿಂಗ್ ಮಾಡಿದ್ರೆ 5-6 ಗಂಟೆ ವ್ಯಾಯಾಮ ಮಾಡಿದಂಗೆ. ಜಾಗಿಂಗ್ ಮಾಡಿದ್ರೆ ಅದು 5-6 ಗಂಟೆ ಮಾಡಿದಂಗೆ. ಸೊ 30 ನಿಮಿಷದ ಜಾಗಿಂಗ್ ಸಾಕಾಗುತ್ತೆ ಚಿಕ್ಕ ವಯಸ್ಸಿನವ್ರಿಗೆ. ಸೊ ಒಬ್ಬ ವ್ಯಕ್ತಿ ಫಿಟ್ ಆಗಿರಬೇಕು ಅಂತ ಅಂದರೆ ಕನಿಷ್ಠ ಪಕ್ಷ 10,000 ಹೆಜ್ಜೆನ ಇಡಬೇಕಾಗತ್ತೆ. 6-12 ವರ್ಷದವರೆಗೆ 12-15,000 ಹೆಜ್ಜೆ ಹಾಕಿ, ಮಕ್ಕಳು ತುಂಬ ಆಕ್ಟಿವ್ ಆಗಿರ್ತವೆ, ತುಂಬ ಓಡಾಡ್ತಾನೆ ಇರ್ತಾರೆ, ತಕ 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 ಅಂತ ಕುಣಿತವೆ. ಅವಕ್ಕೇನು ನಾವು ಇಷ್ಟು ಹೆಜ್ಜೆ ಇಟ್ಟಿದ್ದಾರೆ ಹಾಗೆ ಹೀಗೆ ಅಂತ ನಾವೇನು ಅದನ್ನು ಎಣಿಸೋದು ಬೇಕಾಗಿಲ್ಲ. ಅವರು ದೇ ಆರ್ ಆಲ್ವೇಸ್ ಆಕ್ಟಿವ್, ಅವ್ರಿಗೆ ಅಷ್ಟು ವ್ಯಾಯಾಮ ಆಗೋಗುತ್ತೆ. ಅದೇನೆ 18-40 ವರ್ಷದ ಒಳಗಡೆ ಕನಿಷ್ಠ ಒಂದು 11,000 ಹೆಜ್ಜೆನ ಇಡಬೇಕು ಅಂತ ಇದೆ. 50-60 ವರ್ಷ ವಯಸ್ಸಿನವ್ರಿಗೆ 10,000 ಹೆಜ್ಜೆ ಇಡಬೇಕು ಅಂತ ಇದೆ. ಈಗ ಸ್ಪೀಡೋಮೀಟರ್ಗಳು ಬಂದಿದೆ, ಈಗ ಈ ಆ್ಯಪ್ಗಳು ಬಂದಿದೆ, ಈ ಎಕ್ಸಸೈಸ್ ಆ್ಯಪ್ಗಳು ಎಲ್ಲ ಬಂದಿದೆ. ಅದರಿಂದ ತಾವು
ಅದು ಎಷ್ಟು ಕ್ಯಾಲೋರಿ ಬರ್ನ್ ಆಯಿತು, ಎಷ್ಟು ಕಿಲೋಮೀಟರ್ ನಡೆದಿದ್ದಾರೆ, ಸೊ ಎಷ್ಟು ಹೆಜ್ಜೆ ಇಟ್ಟಿದ್ದಾರೆ ಎಲ್ಲ ಹೇಳುತ್ತೆ ಈ ಆ್ಯಪ್ಗಳು, ಸ್ಪೀಡೋಮೀಟರ್ ಆ್ಯಪ್ಗಳು. ಸೊ 60 ವರ್ಷ ಮೇಲ್ಪಟ್ಟು ಒಂದು 10,000 ಹೆಜ್ಜೆ 8,000 ಹೆಜ್ಜೆ ಇಟ್ಟರೆ ಸಾಕು. ಇನ್ನೂ ಕೆಲವು ಕ್ಯಾಲ್ಕುಲೇಷನ್ ಏನು ಮಾಡ್ತಾರೆ ಅಂದರೆ, ಸೊ ತೂಕದ ಮೇಲೆ ಹೈಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಅವರು ಫಿಕ್ಸ್ ಮಾಡ್ತಾರೆ 6,000 ಹೆಜ್ಜೆ ಸಾಕು ನಿಮಗೆ ನಿಮ್ಮ ವಯಸ್ಸಿಗೆ ಅಂತ. ಹೀಗೆ ಅಟ್ಲೀಸ್ಟ್ ವಾರಕ್ಕೆ ಕನಿಷ್ಠ ಪಕ್ಷ 5 ದಿನನಾದರೂ ವಾಕಿಂಗ್ ಮಾಡಬೇಕು. ಈ ವಾಕಿಂಗ್ನ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ, ಮಧ್ಯಾಹ್ನ ಊಟ ಆದಮೇಲೂ ಮಾಡ್ಬೋದು, ರಾತ್ರಿ ಊಟ ಆದಮೇಲೆ 15 ನಿಮಿಷ ಆದಮೇಲೆ ವಾಕ್ ಮಾಡ್ಬೋದು. ಒಂದು 15 ನಿಮಿಷ ವಾಕ್ ಮಾಡಬೇಕು. ವಾಕ್ ಮಾಡಿ, ಕೀಪ್ ವಾಕಿಂಗ್, ಲೆಟ್ಸ್ ವಾಕ್ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.